ಪಿತಾ ಮಾಧ್ಯಮ ದೃಶ್ಯ ಮಾಧ್ಯಮದ ಒಂದು ಜನರಿಗೆ ಸ್ವಾಗತ ಕೋರುತ್ತಾ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ವಕ್ತಾರನಾದಂತಹ ಶ್ರೀತ ಜಗದೀಶ್ ಶೇಣ ಅವರು ತೆಗೆದುಕೊಳ್ಳಲಿದ್ದಾರೆ. ಬಂದಿರತಕ್ಕಂಥ ಎಲ್ಲ ದೃಶ್ಯ ಹಾಗೂ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಸ್ವಾಗತ. ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ, ಕಾಂಗ್ರೆಸ್ನವರು ರಾಜ್ಯಾದ್ಯಂತ ದೇಶಾದ್ಯಂತ ಮಾಡುತ್ತಿರುವ ದೊಂಬರಾಟದ ವಿಷಯ ಮಾತಾಡಲಿಕ್ಕೆ ಹಾಗೂ ಅದನ್ನು ಖಂಡಿಸಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ನಮಗೆಲ್ಲ ಗೊತ್ತಿರುವ ಹಾಗೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಇವರು ಜಾಮೀನಲ್ಲಿರುವವರು. ಜಾಮೀನು ಕೊಡುವಾಗ ಕೋರ್ಟು ಒಂದು ಆದೇಶ ಕೊಡ್ತದೆ. ಸಾಮಾನ್ಯವಾಗಿ ಎಲ್ಲ ಕೇಸುಗಳಲ್ಲಿ ನೀವು ತನಿಖೆಯಲ್ಲಿ ಸಹಕರಿಸಬೇಕು. ಯಾವಾಗ ತನಿಖಾ ಸಂಸ್ಥೆಗಳು ನಿಮ್ಮನ್ನು ಕರೀತಾರೆ ಆಗ ಆ ತನಿಖೆಗೆ ನೀವು ಸಹಕರಿಸಬೇಕು ಎಂಬ ಷರತ್ತಿನ ಅನ್ವಯ ಜಾಮೀನು ನೀಡುವುದು ಇದು ಸಾಮಾನ್ಯ. ಆ ಇಡಿ ಕೇಸ್ ಅಂತಕ್ಕಂಥದ್ದು ಯಾವುದೇ ಕ್ರಿಮಿನಲ್ ಕೇಸ್ ಅಲ್ಲೂ ಆಗಿ ಹಾಗೆ ಇವರು ಜಾಮೀನಲ್ಲಿದ್ದರು. ಈಗ ಜಾರಿ ನಿರ್ದೇಶನಾಲಯ ನೀವು ತನಿಖೆಗೆ ಬರಬೇಕು ತಗ್ಗಂತಿದೆ. ಇದು ಸಾಮಾನ್ಯ ವಾಡಿಕೆ, ಅವರೇ ಅಂತಲ್ಲ, ಈ ದೇಶದ ಕಾನೂನು ಜಗದೀಶ್ ಅವರಿಗೆ ಒಂದು, ರವಿಶಂಕರ್ಗೆ ವಿಜಯರಿಗೆ ಒಂದು, ಯಡಿಯೂರಪ್ಪನವರಿಗೆ ಒಂದು, ಬೊಮ್ಮಾಯಿಗೆ ಒಂದು, ರಾಹುಲ್ ಗಾಂಧಿಗೆ ಒಂದಲ್ಲ, ಎಲ್ಲರಿಗೂ ಒಂದೇ ಕಾನೂನು. ನಾಳೆ ನಾನು ತಪ್ಪು ಮಾಡಿದ್ರೆ ಇವತ್ತು ಅವರು ತಪ್ಪು ಮಾಡಿದ್ರೆ ಒಂದೇ. ಹಾಗೆ ರಾಹುಲ್ ಗಾಂಧಿಗೆ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ಈ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿದೆ, ನೀವು ತನಿಖೆಗೆ ಸಹಕರಿಸಬೇಕು. ಅದು ಸಾಮಾನ್ಯ ಒಂದು ಪ್ರಕ್ರಿಯೆ, ಅದರಲ್ಲಿ ವಿಶೇಷ ಏನಿಲ್ಲ. ಸೋನಿಯಾ ಗಾಂಧಿ ಅವರಿಗೆ ಕೊರೋನಾ ಅಂತ ಅವರು ಆಸ್ಪತ್ರೆಯಲ್ಲಿದ್ದರು. ಹಾಗೆ ರಾಹುಲ್ ಗಾಂಧಿ ಅವರನ್ನು ಕಾನೂನು ಪ್ರಕಾರ ನೀವು ತನಿಖೆಗೆ ಸಹಕರಿಸಬೇಕು ಎನ್ನುವ ಒಂದು ಆದೇಶದೊಂದಿಗೆ ಇಡಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿದೆ. ಅದಕ್ಕೆ ಅವರು ಕಾನೂನಿಗೆ ತಲೆಬಾಗಿ ಹೋಗುವುದು ಕರ್ತವ್ಯ. ಈ ದೇಶದ ಪ್ರತಿಯೊಬ್ಬ ಪ್ರಜೆಯರು ಅದೊಂದು ಕರ್ತವ್ಯ. ಆದರೆ ಈ ತನಿಖಾ ಸಂಸ್ಥೆಯನ್ನು ಒತ್ತಡಕ್ಕೆ ಒಳಪಡಿಸಲಿಕ್ಕೆ, ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೋಸ್ಕರ ದೇಶದಾದ್ಯಂತ ಇವತ್ತು ಕಾಂಗ್ರೆಸ್ ನಾಚಿಕೇರಿ ತರದ ಒಂದು ಪ್ರಸಂಗವನ್ನು ಮಾಡ್ತಾ ಇದೆ. ನಮಗೆಲ್ಲ ಗೊತ್ತಿರಬಹುದು, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಎಲ್ಲ ರಾಜ್ಯದ ನಗರಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಯಾಕೆ? ಹಾಗಾದ್ರೆ ನಿಮ್ಮ ಮೇಲೆ ಒಂದು ಆರೋಪ ಇರುವಾಗ ಅದನ್ನು ತನಿಖಾ ಸಂಸ್ಥೆಗಳು ತನಿಖೆ ಮಾಡಬಾರ್ದ? ನೀವು ಕಾನೂನಿಗಿಂತ ಮೀರಿದವರ? ಇದು ನಮ್ಮ ಪ್ರಶ್ನೆ. ನಮಗೆಲ್ಲ ಗೊತ್ತಿರಬಹುದು, ಮೊನ್ನೆ ದೆಹಲಿಯಲ್ಲಿ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರು ದೊಡ್ಡ ಪ್ರಹಸನವನ್ನು ಮಾಡಿದರು. ಡಿ ಕೆ ಶಿವಕುಮಾರ್ ಅವರು ತಮ್ಮ ಎಂಪಿ ಅವರು ಅಲ್ಲಿ ಒಂದು ಪೊಲೀಸರಿಗೆ ಬೆದರಿಕೆ ಹಾಕೋದು ಅದನ್ನೆಲ್ಲ ನಾವು ಮಾಡಿದ್ರು, ನಾವು ನೋಡಿದ್ರು. ಈಗ ಹೇಳ್ತಾರೆ ನಮ್ಮನ್ನು ಮ್ಯಾನೇಜ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ, ಅಂದ್ರೆ ನಮ್ಮನ್ನು ದೂರಿದ್ದಾರೆ. ಪ್ರತಿಭಟನೆ ಅಂದ್ರೆ ದೂರದ್ದು ಮಾಡುದು ಅದೆಲ್ಲ ಸಾಮಾನ್ಯ. ಪ್ರತಿಭಟನೆ ಹೋಗ ಅದಕ್ಕೆಲ್ಲ ನೀವು ಅಲ್ಲಿ ಇಸ್ತ್ರಿ ಹಾಕೊಂಡು ಹೋದ್ರೆ ಇಸ್ತ್ರಿ ಆಗಬಾರ್ದು ಅಂತ ಹೇಳಿಕ್ ಆಗುದಿಲ್ಲ. ಪೊಲೀಸರು ಅವರ ಕರ್ತವ್ಯ ಮಾಡಬೇಕು. ನಾವು ಸಹ ಪ್ರತಿಭಟನೆ ಮಾಡಿದವರು, ನಮ್ಮನ್ನು ಹೇಳ್ಕೊಂಡು ಹೋಗಿದ್ದಾರೆ, ಅಂಗಿ ಹೇಳ್ತಿದೆ, ಮತ್ತೊಂದು ಆಗಿದೆ, ಕೇಸ್ ಆಗಿದೆ, ಎಲ್ಲ ಆಗಿದೆ. ಇದಕ್ಕೆಲ್ಲ ನಾವು ತಯಾರಿದ್ದರೆ ಮಾತ್ರ ಪ್ರತಿಭಟನೆಗೆ ಹೋಗ್ಬೇಕು. ಹಾಗೆ ಅವರನ್ನು ನಿರ್ಧಾರ ಮಾಡಿದ್ದಾರೆ. ಆ ಪಾಪ ಪೊಲೀಸ್ನವರಿಗೆ ಇವರು ಎಂಪಿ ಗೊತ್ತಿರಲಿಕ್ಕಿಲ್ಲ, ಯಾಕಂದ್ರೆ ಇವರು ತುಳು ಮಾತಾಡೋರು, ಇವರಿಗೆ ಕನ್ನಡ ಮಾತಾಡೋರು, ಅವರಿಗೆ ಇವರು ಯಾರು ಅಂತ ಆ ಒಂದು ಸಾಮಾನ್ಯ ಪೊಲೀಸರಿಗೆ ಗೊತ್ತಿರಲಿಲ್ಲ. ನೋಡಿದ್ದೆ ಅವರಿಗೆ ಖಂಡಿತವಾಗಿ ಗೊತ್ತಿರಲಿಕ್ಕಿಲ್ಲ. ಇದನ್ನೇ ದೊಡ್ಡ ವಿಷಯ ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಮಾಜಿ ಗೃಹ ಸಚಿವರಾದ ಚಿದಂಬರಮ್ನ ಅವರನ್ನು ಕೈ ಮುರಿದಿದೆ. ಯಾರು ಕೈ ಮುರಿದದ್ದು? 70-80 ಪ್ರಯಾಣದಲ್ಲಿ ಪ್ರತಿಭಟನೆಗೆ ಹೋದ್ರೆ ಅಲ್ಲಿ 100 ಜನ ಇರುವಾಗ ದೂರು ಒಬ್ಬರೊಬ್ಬರು ದೂರಿಕೊಳ್ಳುವಾಗ ಅವರೆಲ್ಲ ಹುಡುಗರು ಸಹ ಕೈ ಮುರಿತಾರೆ. ಇದು ಸಾಮಾನ್ಯ. ಮೊನ್ನೆ ನಾವು ಡಿ ಕೆ ಶಿವಕುಮಾರ್ ನಾಟಕ ನೋಡಿದ್ದೆವು. ಅವರು ಈ ಪ್ರಯಾಣದಲ್ಲಿ ಬ್ಯಾರಿಕೇಡ್ ಹತ್ತಾರೆ, ಬ್ಯಾರಿಕೇಡ್ ಹತ್ತಿ ಇಡೀ ಒಮ್ಮೆಲೆ ಬೀಳ್ತಾರೆ. ಅದು ಕೈ ಮುರಿದವರಿಗೆ ಯಾರು ಪೊಲೀಸರ ಜವಾಬ್ದಾರಿ? ಸರ್ಕಾರ ಜವಾಬ್ದಾರಿ, ನನಗೆ ತಾನೇ ಜವಾಬ್ದಾರಿ. ಯಾಕಂದ್ರೆ ಒಬ್ಬ ರಾಜ್ಯದ ಒಂದು ರಾಷ್ಟ್ರೀಯ ಪಾರ್ಟಿಯ ರಾಜ್ಯದ ಅಧ್ಯಕ್ಷ ನಾಳೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಮೇಲಿನವರನ್ನು, ಅವರ ಹೈಕಮಾಂಡ್ ಅನ್ನು ಖುಷಿಪಡಿಸಲಿಕ್ಕೆ ಬೇಕಾಗಿ ಬ್ಯಾರಿಕೇಡ್ ಹತ್ತೋದು ಯಾವ ಸಂಪ್ರದಾಯ ನಮ್ಗಂತೂ ಗೊತ್ತಿಲ್ಲ. ಸಾಮಾನ್ಯವಾಗಿ ಒಬ್ಬ ಯಾವ ಯೂತ್ ಕಾಂಗ್ರೆಸ್ ನ ಅಧ್ಯಕ್ಷರು ಮತ್ತೊಬ್ಬರು ಅದು ಮಾಡೋದು ಸಾಮಾನ್ಯ. ಆದ್ರೆ ಇಲ್ಲೆಲ್ಲ ಈ 60-70 ಬೆಳೆಗಳು ಕೂಡ ಬ್ಯಾರಿಕೇಡ್ ಹತ್ತಿ ಕೇಂದ್ರ ಸರ್ಕಾರ ಕೇಂದ್ರದವರ ನಾಯಕರನ್ನು ಮೆಚ್ಚಿಸಲಿಕ್ಕೆ ಬೇಕಾಗಿ ಇಂತಹ ನಾಟಕಗಳನ್ನು
ಮಾಡ್ತಾರೆ. ಈ ಕಾಂಗ್ರೆಸ್ನ ಹೊಣೆಗೇಡಿತನ, ನಾಚಿಕೇಡಿತನವನ್ನು ಬಿಜೆಪಿ ಜಿಲ್ಲಾ, ದಕ್ಷಿಣ ಕನ್ನಡ ಜಿಲ್ಲೆ ತೀವ್ರವಾಗಿ ಖಂಡಿಸ್ತದೆ. ನಂತರ ನಿನ್ನೆ ಯಾರು ಕಾಂಗ್ರೆಸ್ನವರು ದೊಡ್ಡ ಒಂದು ಭಾಷಣ ಮಾಡಿದರು, ಒಂದು ತ್ಯಾಗಮಯಿ ಸಂಸಾರ, ಈ ದೇಶಕ್ಕೆ ಬೇಕಾಗಿ ಪ್ರಾಣತ್ಯಾಗವನ್ನು ಮಾಡಿದ ಒಂದು ಪರಿವಾರ ಎಂದ್ರೆ ಅದು ಗಾಂಧಿ ಪರಿವಾರ. ಸ್ವಾಮಿ, ಈ ದೇಶ ಸ್ವಾತಂತ್ರ್ಯ ಆಗಿ 17-75 ವರ್ಷ ಆಯ್ತು. ಅದರಲ್ಲಿ 17 ವರ್ಷ ಆಡಳಿತ ಮಾಡಿದವರು ಪ್ರಧಾನಮಂತ್ರಿಯಾಗಿ ನೆಹರು, 15 ವರ್ಷ ಇಂದಿರಾ ಗಾಂಧಿ, 5 ವರ್ಷ ರಾಜೀವ್ ಗಾಂಧಿ, ನಂತರ 10 ವರ್ಷ ಆ ಗೊಂಬೆಯನ್ನಿಟ್ಟು ಆಡಳಿತ ಮಾಡಿದವರು ಸೋನಿಯಾ ಗಾಂಧಿ. ಯುಪಿಎ ಚೇರ್ಮನ್ ಆಗಿ ಆ ಮನಮೋಹನ್ ಸಿಂಗ್ ಅಂತವರನ್ನು ಇಟ್ಟು ಅಲ್ಲಿ ಆಡಳಿತ ಮಾಡಿದವರು ಸೋನಿಯಾ ಗಾಂಧಿ. ಹೀಗೆ ಈ ದೇಶವನ್ನು 47 ವರ್ಷಗಳ ಕಾಲ ತನ್ನ ಮುಂಚೆ ಇವರು ರಾಜರಿದ್ದರು, ಉಪರಾಜ ಸತ್ತ ಮೇಲೆ ಮತ್ತೊಬ್ಬರ ಮಗ ಆಗುದು. ಇಂತಹ ಪರಿಸ್ಥಿತಿ, ಅಂತಹ ಒಂದು ಪರಂಪರೆಯನ್ನು ಈ ದೇಶದಲ್ಲಿ ಮಾಡಿರುವರು ಗಾಂಧಿ ಪರಿವಾರ. ಇಂತಹವರು ತ್ಯಾಗಮಯ ಪರಿವಾರ ಯಾವ ರೀತಿಯಲ್ಲಿ ಇರುವುದು, ತ್ಯಾಗಮಯ ಪರ ಎಲ್ಲವನ್ನು ಆ ಬೋಫೋರ್ಸಿಂದ ಹಿಡಿದು ಜೀಪ್ ಹಗರಣದಿಂದ ಹಗರಣಗಳ ಸರಿಮಾನೆಯನ್ನೇ ಮಾಡಿ ಈ ದೇಶವನ್ನು ಲೂಟಿಗೈದ ಒಂದು ಪರಿವಾರ ಇದ್ರೆ ಅದು ಗಾಂಧಿ ಪರಿವಾರ. ತ್ಯಾಗಮಯ ಪರಿವಾರ ಯಾವ ಲೆಕ್ಕದಲ್ಲಿ ಇಲ್ಲ, ಇವರೆಲ್ಲ ಮಾಡಿದ್ದು ಅಧಿಕಾರಕ್ಕಾಗಿ. ಹಾಗೇನೆ ಈಗ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಹಿಡಿದಿಕ್ಕೆ ಬೇಕಾಗಿ ಸಿದ್ದರಾಮಯ್ಯ ಮತ್ತು ಅವರ ಏನು ಜಟಾಪಡಿಯಲ್ಲಿ ಇವರು ಬ್ಯಾರಿಕೇಡ್ ಹತ್ತುವುದು, ಇವತ್ತು ರಾಜಭವನ ತರುವಂತೆ, ಏನಂತ ರಾಜಭವನ ತರುವಂತ ಆಗ್ಬೇಕು ನಮಗೆ. ಇದರಲ್ಲಿ ರಾಜ್ಯಕ್ಕೆ ಹಸ್ತಕ್ಷೇಪ ಇಲ್ಲ. ಇಡಿ ನಿರ್ದೇಶನಾಲಯ ಅದು ಕೋರ್ಟ್ ಒಳಗೆ ಜಾಮೀನಲ್ಲಿರುವುದು, ಕೋರ್ಟ್ ಇವತ್ತು ಆದೇಶ ಮಾಡಿದೆ ನೀವು ತನಿಖೆಗೆ ಬರಬೇಕು, ಹೋಗುವುದು ಕರ್ತವ್ಯ. ಅದು ಅವರಿಗೊಂದಂತಲ್ಲ, ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ನಾಗರಿಕರಿಗೆ ಅವರಿಗೊಂದು ಇವರಿಗೊಂದು ಕಾನೂನು ಇಲ್ಲ. ಈಗ ರಾಮಪ್ರಸಾದ್ ಅವರ ಹೇಳಿದ್ರೆ 10 ವರ್ಷ ಜೈಲಾಯ್ತು, 4-5 ವರ್ಷ ಸಲ ಇವರು ಮುಖ್ಯಮಂತ್ರಿ ಆಗಿದ್ದರು. ಇದೇ ಯಡಿಯೂರಪ್ಪ ಅವರಿಗೆ ಜೈಲಾಗಿತ್ತು. ಏನು ಬಿಜೆಪಿ ಸರ್ಕಾರ, ಬಿಜೆಪಿ ಕಾರ್ಯಕರ್ತರು ರಸ್ತೆಯಲ್ಲಿ ಮಲಗಿದ್ರ? ಇಲ್ಲ, ಕಾನೂನು ಅಂದ್ರೆ ಕಾನೂನು. ಓಂ ಪ್ರಕಾಶ್ ಸರ್ಕಾರ ನಿಮ್ಗೆ ಹರಿಯಾಣದ ಮುಖ್ಯಮಂತ್ರಿ, ಈಗಲೂ ಜೈಲಲ್ಲಿದ್ದಾರೆ, ಅವರ ಮಗ ಜೈಲಲ್ಲಿದ್ದಾರೆ. ಅಂದ್ರೆ ಕಾನೂನು ಅವನಿಗೊಂದು ಇವರಿಗೊಂದಿಲ್ಲ. ಇವರಲ್ಲಿ ಸ್ವಲ್ಪ ಪರಿವಾರ, ಗಾಂಧಿ ಪರಿವಾರಗಳಿಗೆ ಒಂದು ಕಾನೂನು ಬೇರೆ, ಖಂಡಿತವಾಗಿಲ್ಲ. ಈ ಇವರ ಏನು ಈ ಒತ್ತಡದ ತಂತ್ರವನ್ನು ಖಂಡಿತವಾಗಿ ಬಿಜೆಪಿಗೆ ಇದೇನು ದೊಡ್ಡ ಸಂಗತಿ ಅಂತ ನಾನು ಭಾವಿಸುವುದಿಲ್ಲ. ಬಿಜೆಪಿ ಇದನ್ನು ಗಣನೆಗೂ ತೆಗೆದುಕೊಳ್ಳುವುದಿಲ್ಲ. ಇವರ ಒತ್ತಡ ತಂತ್ರವನ್ನು ಬಿಜೆಪಿ ಇವರ ಯಾವುದೇ ಒತ್ತಡವನ್ನು ತಂತ್ರಕ್ಕೆ ಮಣಿಯುವುದಿಲ್ಲ. ಇಡಿ ಜಾರಿ ನಿರ್ದೇಶನಾಲಯ ಏನು ಮಾಡ್ತಾ ಇದೆ ಅದನ್ನು ಮಾಡಲಿ. ಇವರು ಒಬ್ಬ ಸಾಮಾನ್ಯ ಒಬ್ಬ ನಾಗರಿಕನಾಗಿ, ಒಬ್ಬ ಕಾನೂನಿಗೆ ಬದ್ಧನಾಗಿರುವ ನಾಗರಿಕನಾಗಿ ಇವರು ತೋರಿಸಿಕೊಡಬೇಕು. ನಾನು ತನಿಖೆಗೆ ಹಾಜರುಪಡಿಸ್ತೇನೆ. ನಾಳೆ ಇವತ್ತು ಇವರು ಬರೋ ಹೀಗೆ ನಾಳೆ ಸೋನಿಯಾ ಗಾಂಧಿ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿ ಮತ್ತೆ ಇಡೀಗೆ ಹೋಗ್ಬೇಕು, ಆಗ ಮತ್ತೊಮ್ಮೆ ಇವರು ಮಾಡ್ತಾರೆ. ಅಂದ್ರೆ ಇದೆಲ್ಲ ಇವರಿಗೆ ಇಡೀ ದೇಶದಲ್ಲಿ ಇವರು 47 ವರ್ಷಗಳ ಆಡಳಿತ, 47 ವರ್ಷ ಪ್ಲಸ್ 5 ವರ್ಷ ನರಸಿಂಹರಾವ್, 53 ವರ್ಷಗಳ ಕಾಲ ಕಾಂಗ್ರೆಸ್ ಮತ್ತು ಆಡಳಿತ ಮಾಡಿದ ಒಂದು ಪಕ್ಷ ಇವತ್ತು ಇಡೀ ದೇಶದಲ್ಲಿ ವಿಪಕ್ಷದ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೂ ಯೋಗ್ಯತೆ ಇರುವಂತಹ ಒಂದು ಪಕ್ಷ. ಇಡೀ 30 ರಾಷ್ಟ್ರಗಳ ರಾಜ್ಯಗಳಲ್ಲಿ ಕೇವಲ 2 ರಾಜ್ಯಗಳಲ್ಲಿ ಆಡಳಿತ ಇರುವ ಪಕ್ಷ. ಇವರನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ಇವರು ಈ ರೀತಿ ನಾಟಕ ಮಾಡಿ ಒಂದು ಅನುಕಂಪ ಕಟ್ಟಿಸಬೇಕೆಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಜನ ಇದಕ್ಕೆ ಏನು ಕೊಡುವುದಿಲ್ಲ, ಕಿಮ್ಮತ್ತು ಕೊಡುವುದಿಲ್ಲ. ಇವರ ಈ ನಾಟಕವನ್ನು ಜನ ಅರ್ತಿದ್ದಾರೆ. ಬಿಜೆಪಿ ಅಂದು ಒಬ್ಬ ಒಂದು ಸರ್ಕಾರ, ಬಿಜೆಪಿ ಸರ್ಕಾರ ಆಗಲಿ, ಬಿಜೆಪಿ ಪಕ್ಷವಾಗಲಿ, ಇವರ ಯಾವುದೇ ಪ್ರತಿಭಟನೆಗೂ ಸಂಬಂಧವಿಲ್ಲ ಅಂತ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಿದ್ದೇನೆ.